ಇನ್ ಮುಂದೆ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಕಾಯಕಂಜಲಿ ಸಂಚಿಕೆಗಳನ್ನು ಸನ್ನೆಕ್ಸ್ಟ್ ಆಪ್ ಅಲ್ಲಿ ಫ್ರೀಯಾಗಿ ನೋಡಿ. ಸನ್ನೆಕ್ಸ್ಟ್ ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ ಮುಂದೆ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಕಾವ್ಯಾಂಜಲಿಯ ಸಂಚಿಕೆಗಳನ್ನ ಸನ್ನೆಕ್ಸ್ಟ್ ಆಪ್ ನಲ್ಲಿ ಫ್ರೀಯಾಗಿ ನೋಡಿ. ಸನ್ನೆಕ್ಸ್ಟ್ ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ. ಅಂಜು ಅತ್ತೆ ತುಂಬಾ ಕೋಪ ಮಾಡ್ಕೊಂಡು ಹೊರಟೋದ್ರು. ಬಾ ಅವನ ಸಮಾಧಾನ ಮಾಡಣ. ಕಾವ್ಯ ಏನಂತ ಸಮಾಧಾನ ಮಾಡ್ತೀಯಾ? ಸತ್ಯ ಹೇಳಿ ಸಮಾಧಾನ ಮಾಡ್ತೀಯಾ? ನಾವೀಗ ಏನು ಹೇಳಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಕಾವ್ಯ. ಎಲ್ಲ ಸರಿ ಹೋಗ್ಲಿ, ಆಮೇಲೆ ನಾವೇ ಹೇಳೋಣ. ಆದ್ರೆ ನಾ ಹೇಳಿದ ನೆನ್ಪಿಟ್ಕೋ. ಸಿದ್ಧಾರ್ಥ ಹತ್ರ ನೀನ್ ನಡ್ಕೊಳ್ತಿರೋ ರೀತಿನ ಬದಲಾಯಿಸ್ಕೋ. ಕಾವ್ಯ ಅಂದ್ರೆ ನಗು, ಕಾವ್ಯ ಅಂದ್ರೆ ಮಾತು, ಕಾವ್ಯ ಅಂದ್ರೆ ಚಟುವಟಿಕೆ. ನೀನ್ ಹಾಗಿದ್ರೇನೆ ಸಿದ್ಧಾರ್ಥ್ಗೆ ಇಷ್ಟ ಆಗೋದು. ನೀವು ಯಾರು ಬೇಕಿತ್ತು? ಸುಶಾಂತ್ ಅವ್ರು ಬೇಕಿತ್ತು. ಅವರಿನ್ನೂ ಆಫೀಸಿಗೆ ಬಂದಿಲ್ಲ, ಏನು ವಿಷಯ? ಈ ಗಿಫ್ಟ್ ಅವ್ರಿಗೆ ಪಾರ್ಸಲ್ ಬಂದಿದೆ, ಅವ್ರಿಗೆ ಕೊಡಬೇಕು. ನನಗೆ ಕೊಡಿ, ನಾನು ತಲುಪಿಸ್ತೀನಿ. ಇದು ತುಂಬ ಕಾನ್ಫಿಡೆನ್ಷಿಯಲ್ ಸರ್, ನಾನೇ ಅವ್ರ ಕೈ ಕೊಡಬೇಕು. ಹಾಗಿದ್ರೆ ಲಾಬಿನಲ್ಲಿ ವೇಟ್ ಮಾಡಿ, ಅವ್ರು ಬಂದ್ಮೇಲೆ ಕೊಡಿ. ಅವ್ರು ಬರೋವರೆಗೂ ಇಲ್ಲೇ ಇರಬೇಕಾ? ಪರವಾಗಿಲ್ಲ ಸರ್, ನೀವೇ ಕೊಡಿ, ಆದರೆ ಸುಶಾಂತ್ ಅವ್ರ ಕೈಯಲ್ಲೇ ಕೊಡಿ ಪ್ಲೀಸ್. ತಗೊಳ್ಳಿ, ಥ್ಯಾಂಕ್ಸ್. ಬಾಸ್, ಕೆಲಸ ಆಯ್ತು ಬಾಸ್. ವೆರಿ ಗುಡ್. ಅಲ್ಲ, ನನ್ ಮೇಲಿನ ಕೋಪನ ಹೋಗಿ ಹೋಗಿ ಅತ್ತೆ ಮೇಲೆ ತೋರಿಸ್ಕೋತಾರ? ರೂಮಿಗೆ ಯಾರ್ ಬಂದಿದ್ದಾರೆ ಯಾರ್ ಬಂದಿಲ್ಲ ಅಂತ ನೋಡ್ಕೊಂತಾನೆ ಮಾತಾಡ್ಬೇಕು? ನೀವ್ ಮಾಡಿರೋ ಗಣನ್ದಾರಿ ಕೆಲ್ಸಕ್ಕೆ ಇವಾಗ ನೋಡಿ, ನಾವಿಬ್ರು ಏನೋ ದೊಡ್ಡದಾಗ ಜಗಳ ಮಾಡ್ಕೊಂಡಿದೀವಿ ಅಂತ ಅನುಮಾನ ಪಡ್ತಿದ್ದಾರೆ. ನಿನ್ನೆ ಏನೋ ದೊಡ್ಡದಾಗ ಹೇಳ್ಬಿಟ್ರಿ, ನಾವಿಬ್ರು ಜಗಳ ಮಾಡ್ಕೊಂಡಿದೀವಿ ಅಂತ ಎಲ್ರಿಗೂ ಡಂಗೂರ ಸಾರ್ಸ್ಕೊಂಡ್ ಬರ್ತಿದ್ಯಾ ಅಂತ. ಇವಾಗ ಡಂಗೂರ ಹೊಡೆದಿದ್ಯಾರು? ಈ ವಿಷಯ ಯಾರಿಗ್ ಗೊತ್ತಾಗ್ಬಾರ್ದಿತ್ತೋ ಅವ್ರಿಗೆ ಗೊತ್ತಾಗೋಯ್ತು. ಅತ್ತೆ ಎಷ್ಟು ಕೋಪ ಮಾಡ್ಕೊಂಡು ಹೋದ್ರು ಗೊತ್ತಾ? ನೋಡಿ, ನೀವೇ ಹೇಳಿದ್ರಲ್ವಾ ಬೇಕಿದ್ರೆ ನೀನ್ ಹೋಗ್ಬೋದು ಅಂತ. ನನ್ನಿಂದ ನೀವೇನ್ ಕಷ್ಟಪಡೋದ್ ಬೇಕಾಗಿಲ್ಲ, ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಇನ್ಮೇಲೆ ನಾನು ನೀವು ಗಂಡ ಹೆಂಡತಿ ಅಲ್ಲ. ಅಲ್ವಾ ನೀವ್ ಕಾಯ್ತಿದ್ದು? ಆಯ್ತು, ಇನ್ಮೇಲಿಂದ ನೀವು ಆರಾಮಾಗಿರ್ಬೋದು, ನನ್ ಕಾಟ ಟಾರ್ಚರ್ ಏನೂ ಇರಲ್ಲ. ಸರಿನಾ ಖುಷಿನಾ? ಆದ್ರೆ ಒಂದ್ ಮಾತು, ಇವಾಗ ನೀವಿರೋ ಪರಿಸ್ಥಿತಿ ಚೆನ್ನಾಗಿಲ್ಲ. ನೀವ್ ಹೀಗ್ ಗಾಯ ಮಾಡ್ಕೊಂಡಿರುವಾಗ ನಿಮ್ಮೊಬ್ಬರನ್ನ ಬಿಟ್ಟೋಗೋ ಅಷ್ಟು ಕಟುಕಿ ನಾನಲ್ಲ. ನನಗೂ ಮನಸ್ಸಾಕ್ಷಿ ಇದೆ, ಅದಕ್ಕೆ ನಿಮ್ ಗಾಯ ವಾಸಿಯಾಗೋವರೆಗೂ ನಾನು ಇಲ್ಲೇ ಇದ್ಕೊಂಡು ನಿಮ್ ಸೇವೆ ಮಾಡ್ತೀನಿ. ಆದ್ರೆ ಹೆಂಡತಿಯಾಗೇನಲ್ಲ, ನರ್ಸಾಗಷ್ಟೇ, ಸರಿನಾ? ಏನು ಇವರೊಬ್ರಿಗೆ ಕೋಪ ಬರೋದು?
ನಮ್ಗೆಲ್ಲ ಏನ್ ಬರದೇ ಇಲ್ಲ. ನಿಮ್ಮಿಷ್ಟಕ್ ನಾವ್ಯಾಕೆ ಅಡ್ಡಿ ಬರೋದು? ಆರಾಮಾಗಿರಿ. ಸರಿ, ಎದ್ದು ಬ್ರಷ್ ಮಾಡಿ ಕೈ ಕೊಡಿ. ಹಲೋ, ನಾನೇ ನಿಮ್ ಹೆಂಡತಿಯಾಗಿ ಫೀಲ್ ಮಾಡ್ಕೊಂಡು ಸೇವೆ ಮಾಡ್ತಿಲ್ಲ, ನೆನ್ಪಿಟ್ಕೊಳ್ಳಿ. ಒಬ್ಬ ನರ್ಸ್ ಆಗಿ ಪೇಷಂಟ್ ಏನ್ ಕೆಲಸ ಮಾಡ್ತಾಳೋ ಅಷ್ಟೇ ಮಾಡ್ತಿದ್ದೀನಿ. ಕೊಡಿ ಕೈ. ಮತ್ತೆ ನನಗೆ ಕೋಪ ಬರ್ಸ್ಬೇಡಿ, ಹೇಳ್ತಿದ್ದೀನಿ. ಮೊದ್ಲೇ ಕಾಲಿ ಗಾಯ ಆಗಿದೆ, ಓಡಾಡಕ್ ಕಷ್ಟ ಆಗುತ್ತೆ. ಎಲ್ಲಾ ಕೆಲ್ಸನು ನಾನೇ ವಹಿಸ್ಕೊಂಡಿದ್ದೀನಿ. ನಿಮ್ ಟೈಮ್ ಸರಿಯಾಗಿ ತಿಂಡಿ ಕೊಟ್ಟಿಲ್ಲ ಅಂದ್ರೆ ನಿಮ್ ಹೊಟ್ಟೆ ತುಂಬಾ ಗ್ಯಾಸ್ ತುಂಬುತ್ತೆ, ಆಮೇಲೆ ಗ್ಯಾಸ್ಟ್ರಿಕ್ ಇಂದ ತಲೆನೋವು ಬರುತ್ತೆ. ಮೊದ್ಲೇ ನನ್ನ ನೋಡಿದ್ರೆ ನಿಮಗ್ ತಲೆನೋವು ಬರುತ್ತೆ. ಈ ತಲೆನೋವು ಜೊತೆ ಆ ತಲೆನೋವು ಬೇರೆ, ಬೇಕಾ ಎರಡೆರಡು ತಲೆನೋವು? ಜೀವನೇನು ಜೀವಾನೇನು, ಎಲ್ಲಿ ಹೋದೆ ಹೇಳದೆ, ನೀನಿರದೆ ನೀನಿರದೆ ನಾಳೆಗಳು ಎಲ್ಲಿದೆ, ಕಾಣದೆ ಹೇಗಿರಲಿ ಹೇಳು, ನೀನೇ ಹೇಳು ಸಾಲದು ಬರಿ ನೆನಪುಗಳು. ಸಾಯಿಸೋದು ಬಾಳಿಸೋದು ಎರಡು ನಿನ್ನ ಕೈಯಲ್ಲಿದೆ. ಜೀವ ನೀನು ಜೀವ ನೀನು, ಎಲ್ಲಿ ಹೋದೆ ಹೇಳದೆ ಕೇಳದು. ನಿಧಾನ ಆಯ್ತಾ? ನಿಧಾನ ಅಂದ ತಕ್ಷಣ ಪೂರ್ತಿಯಾಗಿ ನಿಧಾನ ಮಾಡ್ಬೇಡಿ, ಬೇಗ ಬೇಗ ಬ್ರಷ್ ಮಾಡಿ, ಫ್ರೆಶ್ ಆಗಿ ಬನ್ನಿ. ಹಾ, ಯಾಕೆ ಹಾಗೆ ನೋಡ್ತಿದ್ದೀರಾ? ಓ, ಇವಳು ಯಾಕೆ ಹೀಗೆ ನಿಂತಿದ್ದಾಳೆ ಅಂತನಾ? ನಿಮಗೆ ನಾನು ಅಂದ್ರೆ ಕೋಪ ಅಲ್ವಾ? ಅದಕ್ಕೆ ನನ್ನ ಪೇಷಂಟ್ಗೆ ಕೋಪ ಬರ್ಸಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಈ ಗೆಟಪ್ ಸೆಟಪ್ ಎಲ್ಲ ಇದು ಬೇರೆ. ಹಲೋ, ಏನ್ ಗೊಣಗ್ತಿದ್ದೀರಾ? ಏನೇ ಬೈಯೋದಿದ್ರು ನೇರವಾಗಿ ಬೈಬೋದು, ಮನ್ಸಲ್ಲೇ ಬೈಕೊಂಡು ಅದನ್ನ ಪೆಂಡಿಂಗ್ ಉಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾಗಿಲ್ಲ ಇಂಥ ಟೈಮಲ್ಲಿ ಜಂಬ ಎಲ್ಲ ತೋರಿಸ್ಬಾರ್ದು. ನರ್ಸ್ ಏನ್ ಹೇಳ್ತಾಳೋ ಅದನ್ನ ಕೇಳಬೇಕು. ನಾನೇ ತಿಂತೀನಿ. ನೋಡಿ, ನಿಮ್ಗೇನಾದ್ರೂ ಕೋಪ ಇದ್ರೆ ಅದನ್ನ ನಿಮ್ ಹೆಂಡತಿ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಅಲ್ಲ. ನಾನ್ ನಿಮಗ್ ನರ್ಸ್ ಅಷ್ಟೆ, ನೀವ್ ಗುಣ ಆಗೋವರೆಗೂ ನಾನ್ ಹೇಳ್ದಂಗೆ ಕೇಳಬೇಕು ಅಷ್ಟೆ. ನಾನೇನ್ ತಿನ್ಸಕ್ಕೆಲ್ಲ ಚಾರ್ಜ್ ಮಾಡಲ್ಲ, ಫ್ರೀ ಸರ್ವಿಸ್. ನೀವ್ ಆರಾಮಾಗಿ ತಿನ್ಸ್ಕೋಬಹುದು. ಹ್ಮ್, ಎಲ್ಲಿ ನೀ ನಾನೇ ತಿನ್ಕೋತೀನಿ. ಓ, ಜಿ ಎಸ್ ಟಿ ಪೇ ಮಾಡ್ಬೇಕು ಅಂತನಾ? ನಾನೇನ್ ದುಡ್ಡು ತಗೊಳ್ಳೋ ನರ್ಸ್ ಅಲ್ಲ. ಇನ್ಫ್ಯಾಕ್ಟ್ ನನ್ ಮೇಲೆ ನಿಮ್ ಋಣ ಇದೆ. ನಾನ್ ಗೋವಾದಲ್ಲಿ ಹುಷಾರಿಲ್ದೆ ಇರುವಾಗ ನೀವ್ ನನ್ನ ಕೇರ್ ಮಾಡಿದ್ದು ನನ್ಗಿನ್ನೂ ನೆನ್ಪಿದೆ. ಆ ಋಣನ ನನ್ ಯಾವಾಗ ತೀರ್ಸೋದ್ ಹೇಳಿ? ಇವಾಗ್ಲೇ ತಾನೇ ತೀರಿಸ್ಬೇಕು. ನನ್ಗೆ ಯಾರ ಋಣನ ಇಟ್ಕೊಂಡು ಅಭ್ಯಾಸ ಇಲ್ಲ, ಅದನ್ ಹಾಗೆ ವಾಪಸ್ ಕೊಟ್ಬಿಡ್ತೀನಿ. ಯಾಕಂದ್ರೆ ನಮ್ ಸ್ಕೂಲಲ್ಲಿ ನಮ್ ಟೀಚರ್ ಹೇಳ್ಕೊಟ್ಟಿದ್ರು, ಋಣ ಇಟ್ಕೊಂಡ್ರೆ ತಲೆ ಭಾರ ಆಗುತ್ತಂತೆ. ಕಿಟಕಿಯಲ್ಲಿ ಹೂ ಬಿಸಿಲು ಬಂದಾಗ ಮನಸ್ಸಿನಲ್ಲಿ ನೀನಗುತ್ತಾನೆ. ಆಗ್ಲೇ ಮಾಡಿದ್ರೆ ತಿಂಡಿ ಕಾಲಿನೇ ಆಗಿರ್ತಿತ್ತು. ನನಗಾಗುವ ವೇದನೆಯ ಒಂಟಿಯಾದ ಭಾವನೆ,
ನಿನಗೂ ಸಹ ಆಗಿದೆಯೋ, ಕಾಣದಂತ ಒಂದು ಸೇತುವೆ ಕಟ್ಟಿ ನಾನು ನಿನ್ನ ಸೇರುವೆ. ಕನಸಿನ ಕಿನಾರೆ ಗುಡುದಿದೆ ಇಶಾರೆ ಹೇಳದೆ ಏನು